ನಾನೆಲ್ರಿಗೂ ಒಂದೇ ಮಾತು ಹೇಳೋದು, ನಿಮ್ಗೆ ಹಸಿವಾಗಿದ್ದಾಗ ಯಾರಾದ್ರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ಕಲ ತುಂಡ್ರ ನಿಮಗೆ ಹಸಿವಾಗಿದ್ದಾಗ ಯಾರಾದ್ರೂ ಮನೆ ಕರೆದು ಒಂದೊಂದು ಊಟ ಇಟ್ಟರೆ 100 ವರ್ಷ ಚೆನ್ನಾಗಿರಿ ಅಂತ ಆಶೀರ್ವದಿಸ್ತೀರೆ. ಒಂದು 1.5 ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ರಿ ಸರ್. ಯಾರಾದ್ರೂ ನಿಮ್ಗೆ ಸ್ವಲ್ಪ ಕಾಸು ಕೊಟ್ರೇನೆ ಸಹಾಯ ಅನ್ಸುತ್ತೆ. ತಿಂಗಳಿಗೆ ಮನೆಗೆ 2,000 ಕೊಡ್ತಿದ್ವಿ, ಕರೆಂಟ್ ಫ್ರೀ ಕೊಡ್ತಿದ್ವಿ. ಮೀ ಊರ್ಲ ಗ್ರಾಮ ಪಂಚಾಯತಿ ಕಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. IITಲು ಅನ್ಯ ಅಕಾಡೆಮಿಲು ತೆಚ್ಚಿದ್ದು ಕಾಂಗ್ರೆಸ್ ಪಾರ್ಟಿ. ಹಣ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟಾಗಿ ಗೆಲ್ಲಿಸ್ಬೇಕು. ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ. ನೀವು ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಬೇಕು. ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸ್ಬೇಕು. ನೀವಿಲ್ಲಿ ಜೈಕಾರ ಕೂಗಲ್ಲ, ಬೂತಲ್ಲಿ ಹೋಗಿ ಕಷ್ಟಪಟ್ಟು ಓಟ್ ಕೇಳಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇವತ್ತು 50,000 ಕೋಟಿ ನಾವು ಕೊಡ್ತಿದ್ದೀವಿ. ಬೇರೆ ಬೇರೆ ಪಕ್ಷಗಳವರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಹಾಯ ಮಾಡ್ಬೋದು. ಇವತ್ತು ಯೋಚನೆ ಮಾಡಿ, ನನ್ನ ಚಿಕ್ಕಬಳ್ಳಾಪುರದಲ್ಲೇ 40,000 ಕುಟುಂಬಗಳಿಗೆ ಅಂದರೆ 1,00,000 ಜನಕ್ಕೆ 2,000 ರೂಪಾಯಿ ಹೋಗ್ತಿದೆ. ಅಕ್ಕಿ 5 ಕೆಜಿ ಕೊಟ್ಟಿದ್ದೀವಿ, 5 ಕೆಜಿ ದುಡ್ಡು ಕೊಡ್ತಿದ್ದೀವಿ, ಮಿಕ್ಕಿದ 5 ಕೆಜಿ ಕೊಡ್ತೀವಿ. ಇವತ್ತು ನಾವು 5 ಕೆಜಿ ಕಾಸು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರನ ಕೇಳಿದ್ರೆ ಅವ್ರು ಕೊಡಲಿಲ್ಲ. ನಾಳೆ ಬೆಳಗ್ಗೆ BJP ಅವ್ರು ಬಂದರೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ, ಏನು ಮಾಡ್ತೀರಾ ಅವಾಗ? ಅದಕ್ಕೆ BJP ಬರಕ್ ಬಿಡಬೇಡಿ ಅಷ್ಟೇ. ನಾನೆಲ್ರಿಗೂ ಒಂದೇ ಮಾತು ಹೇಳೋದು, ನಿಮ್ಗೆ ಹಸಿವಾಗಿದ್ದಾಗ ಯಾರಾದರೂ ಒಂದೊತ್ತು ಊಟ ಇಟ್ಟು ಡೈಲಾಗ್ ಕಂಪ್ಲೀಟ್ ಕಲ ತುಂಡ್ರ ನಿಮಗೆ ಹಸಿವಾಗಿದ್ದಾಗ ಯಾರಾದ್ರೂ ಮನೆ ಕರೆದು ಒಂದೊಂದು ಊಟ ಇಟ್ಟರೆ 100 ವರ್ಷ ಚೆನ್ನಾಗಿರಿ ಅಂತ ಆಶೀರ್ವದಿಸ್ತೀರೆ. 1.5 ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸ್ತಿರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ರಿ ಸರ್. ಯಾರಾದ್ರೂ ನಿಮ್ಗೆ ಸ್ವಲ್ಪ ಕಾಸು ಕೊಟ್ರೇನೆ ಸಹಾಯ ಅನ್ಸುತ್ತೆ. ತಿಂಗಳಿಗೆ ಮನೆಗೆ 2,000 ಕೊಡ್ತಿದ್ವಿ, ಕರೆಂಟ್ ಫ್ರೀ ಕೊಡ್ತಿದ್ವಿ. ಮೀ ಊರ್ಲ ಗ್ರಾಮ ಪಂಚಾಯತಿ ಕಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. IITಲು ಅನ್ಯ ಅಕಾಡೆಮಿಲು ತೆಚ್ಚಿದ್ದು ಕಾಂಗ್ರೆಸ್ ಪಾರ್ಟಿ. ಹಣ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟಾಗಿ ಗೆಲ್ಲಿಸ್ಬೇಕು. ಈ ಗ್ಯಾರಂಟಿಗಳನ್ನ ದೇಶಾದ್ಯಂತ ತರ್ತೀವಿ. ನೀವು ದಯವಿಟ್ಟು ಒಂದು ಅವಕಾಶ ನಮಗೆ ಕೊಡಬೇಕು. ರಕ್ಷಾ ಅಣ್ಣ ಅವ್ರನ್ನ ನೀವು ಆಶೀರ್ವದಿಸ್ಬೇಕು. ನೀವಿಲ್ಲಿ ಜೈಕಾರ ಕೂಗಲ್ಲ, ಬೂತಲ್ಲಿ ಹೋಗಿ ಕಷ್ಟಪಟ್ಟು ಓಟ್ ಕೇಳಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇವತ್ತು 50,000 ಕೋಟಿ ನಾವು ಕೊಡ್ತಿದ್ದೀವಿ. ಬೇರೆ ಬೇರೆ ಪಕ್ಷಗಳವರು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಹಾಯ ಮಾಡ್ಬೋದು. ಇವತ್ತು ಯೋಚನೆ ಮಾಡಿ, ನನ್ನ ಚಿಕ್ಕಬಳ್ಳಾಪುರದಲ್ಲೇ 40,000 ಕುಟುಂಬಗಳಿಗೆ ಅಂದರೆ 1,00,000 ಜನಕ್ಕೆ 2,000 ರೂಪಾಯಿ ಹೋಗ್ತಿದೆ. ಅಕ್ಕಿ 5 ಕೆಜಿ ಕೊಟ್ಟಿದ್ದೀವಿ, 5 ಕೆಜಿ ದುಡ್ಡು ಕೊಡ್ತಿದ್ದೀವಿ, ಮಿಕ್ಕಿದ 5 ಕೆಜಿ ಕೊಡ್ತೀವಿ. ಇವತ್ತು ನಾವು 5 ಕೆಜಿ ಕಾಸು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರನ ಕೇಳಿದ್ರೆ ಅವ್ರು ಕೊಡಲಿಲ್ಲ. ನಾಳೆ ಬೆಳಗ್ಗೆ BJP ಅವ್ರು ಬಂದರೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ, ಏನು ಮಾಡ್ತೀರ ಅವಾಗ? ಅದಕ್ಕೆ BJP ಬರಕ್ ಬಿಡಬೇಡಿ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.